ಇನ್ನೊಬ್ಬರ ಜೀವನ ನೋಡಿ ಅವಕಾಶ ಕಿತ್ಕೋಬೋದು, ಹಣ ಬರ ಯಾರ ಕೆಲವು ಕಿತ್ಕೊಳಕ್ಕಾಗಲ್ಲ. ಇವಾಗ ಆಯ್ತು, ಮತ್ತೆ ಇವ್ರನ್ನ ಹೊರಗಡೆ ಕರ್ಕೊಂಬಂದ್ಬಿಡ್ಲಿ ನೋಡೋಣ, ಆಗತ್ತಾ? ದುಡ್ಡಿದೆಯಲ್ಲ, ಕರ್ಕೊಂಬರ್ಬೋದಲ್ಲ. ಅವ್ರು ಹೊರಗೆ ಬಿಟ್ಟಿದ್ದು ಬಿಡಿ, ಅವರು ಒದೆ ತಿನ್ಕೊಂಡು ಅವರು ಕೊನೆಗೆ ಹಿಂಗೆ ಒಂದು ದಿವಸ ಆದಾಗ ಅವ್ರಿಗೂ ಅವ್ರ ಬುದ್ಧಿ ಬರ್ತದೆ. ತಪ್ಪು ಮಾಡಿದರೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕು. ಹೊರಗಡೆ ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟರು, ಬಂದ್ರೇನು ಬಿಟ್ರೇನು, ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮ್ಮ. ಇನ್ನು ಚಿಕ್ಕಣ್ಣ ಅವರು ಕೂಡ ಈ ಪ್ರಕರಣದ ಮುಂಚೆ ಪಾರ್ಟಿಯಲ್ಲಿ ಭಾಗವಹಿಸಿದ್ರಿಂದ ಅವರನ್ನು ಕೂಡ ಕರೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಸೊ ಚಿಕ್ಕಣ್ಣ ಇದರಿಂದ ಸಿಲುಕ್ ಹಾಕೊಂಡಿದ್ದಾರೆ ದರ್ಶನ್ ಸಹವಾಸವನ್ನು ಮಾಡಿ. ಸೊ ಅವ್ರ ಜೊತೆ ನೀವು ಕೂಡ ಒಂದು ಸಿನಿಮಾವನ್ನು ಮಾಡ್ತಿದ್ದೆ, ಏನು ಸರ್ ಇದು ಟಾಂಗ್ ಕೊಡಬೇಕು ಅಂತಲೇ ಅವರನ್ನು ಹಾಕೊಂಡು ಸಿನಿಮಾ ಮಾಡಿದ್ರೆ ಹೇಗೆ ಅಂತ? ಇಲ್ಲ, ನಮ್ಮ ಚಿಕ್ಕಣ್ಣ ನನಗೆ ಒಳ್ಳೆಯ ಸ್ನೇಹಿತ, ಹಂಗಾಗಿ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಚಿಕ್ಕಣ್ಣ ಬುದ್ಧಿವಂತ ಇದ್ದಾನೆ, ಚಿಕ್ಕಣ್ಣನಿಗೆ ಈ ಥರ ಮನೋಸ್ಥಿತಿ ಇಲ್ಲ. ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಬೇಕು, ಕೊಲೆ ಮಾಡಬೇಕು ಹಂಗೇನಾದ್ರು ಗೊತ್ತಾದ್ರೂ ಚಿಕ್ಕಣ್ಣ ಧೈರ್ಯವಾಗಿ ಪ್ರಶ್ನೆ ಮಾಡ್ತಾನೆ, ಇವೆಲ್ಲ ಮಾಡೋದು ತಪ್ಪು ಅಂತಲೇ ಹೇಳ್ತಾನೆ. ಚಿಕ್ಕಣ್ಣನಿಗೆ ಗೊತ್ತಿದ್ರೆ 100% ಚಿಕ್ಕಣ್ಣ ಇದನ್ನು ವಿರೋಧ ಮಾಡಿರ್ತೈತೆ. ಚಿಕ್ಕಣ್ಣನಿಗೆ ಗೊತ್ತಿಲ್ಲದೆ ಆಗಿರುವಂಥದ್ದು. ಸೊ ಚಿಕ್ಕಣ್ಣನ ಇದರಲ್ಲಿ ಭಾಗಿ ಮಾಡೋದು ಬೇಡ ಅಂತ ನಾನು. ಸೊ ಸರ್, ಸುದೀಪ್ ಅವ್ರು ಮಾತನಾಡಿದ ಬಳಿಕ ನಿನ್ನೆ ಎಲ್ಲರೂ ಕೂಡ ಮಾತನಾಡ್ತಾರೆ, ಯಾಕೆ ಸ್ಯಾಂಡಲ್ವುಡ್ಡಲ್ಲಿ ಈ ಥರ ಸೈಲೆನ್ಸ್ ಅಂತ ಅನಿಸುತ್ತೆ? ಈಗ ಒಬ್ಬೊಬ್ಬರೇ ಮಾತಾಡ್ತಿದ್ದಾರೆ, ಅದರಲ್ಲೂ ರಮ್ಯಾ ಅವರಂತೂ ರೀಟ್ವೀಟ್ ಮಾಡಿ ಖಡಕ್ ಆಗಿ ಹೇಳಿದರು ಇದಕ್ಕೆ ಮರಣದಂಡನೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಸೊ ಯಾಕೆ ಎಲ್ಲರೂ ಸೈಲೆಂಟಾಗಿ ಇದ್ದಾರೆ? ಗೊತ್ತಿಲ್ಲ ಮೇಡಮ್, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಈತನಿಗೆ ಭಯ ಬಿದ್ದೋ ಅಥವಾ ಎಸ್ ಗೇಮ್ ಅಲ್ಲಿ ಯಾಕೆ ಕಲ್ಲಾಕೋಬೇಕು ಅಂತನೋ ಏನಕ್ಕೆ ಗೊತ್ತಿಲ್ಲ. ಬಟ್ ಮಾತು ಅವ್ರಿಗೇನು ಸಮಸ್ಯೆ ಅಂದರೆ ಎಲ್ಲೋ ಒಂದು ಕಡೆ ಸಿನಿಮಾಗಳು ಕೈ ತಪ್ಪಬೋದು ಅನ್ನುವಂಥ ಭಯನ? ಮೇಡಮ್, ಯಾವ್ದು ಇದರಲ್ಲಿ ಇದ್ದೀರಾ? ಇವತ್ತೇನು ಯಾರ ಕಂಟ್ರೋಲಲ್ಲೂ ಇಲ್ಲ ಮೇಡಮ್. ಯಾರು ಮನ್ಸು ಮಾಡಿದ್ರೆ ಇನ್ನೊಬ್ಬರ ಜೀವನ ನೋಡಿ ಅವಕಾಶ ಕಿತ್ಕೋಬೋದು, ಹಣ ಬರ ಯಾರ ಕೆಲವು ಕಿತ್ಕೊಳಕ್ಕಾಗಲ್ಲ. ಇವಾಗ ಆಯಿತು, ಮತ್ತು ಇವ್ರನ್ನ ಹೊರಗಡೆ ಕರ್ಕೊಂಬಂದ್ಬಿಡ್ಲಿ ನೋಡೋಣ, ಆಗತ್ತಾ? ದುಡ್ಡಿದೆಯಲ್ಲ, ಕರ್ಕೊಂಬರ್ಬೋದಲ್ಲ. ಅವ್ರು ಹೊರಗೆ ಬಿಟ್ಟಿದ್ದು ಬಿಡಿ, ಅವರು ಒದೆ ತಿನ್ಕೊಂಡು ಅವರು ಕೊನೆಗೆ ಹಿಂಗೆ ಒಂದು ದಿವಸ ಆದಾಗ ಅವ್ರಿಗೂ ಅವಾಗ ಬುದ್ಧಿ ಬರ್ತದೆ ಅಷ್ಟೆ. ನೀನು ನೋಡಿ, ಅಭಿಮಾನಿಗಳು ಇರಬೇಕು ನಿಜ, ಬಟ್ ಅವರ ಸ್ಥಿಮಿತದಲ್ಲಿ ಇರಬೇಕಾಗ್ತದೆ. ಯಾರನ್ನೂ ಅವಹೇಳವಾಗಿ ಮಾತಾಡುವಂಥದ್ದು, ಯಾರಿಗೂ ತೊಂದರೆ ಕೊಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಎಲ್ಲರೂ ಕಂಪ್ಲೇಂಟ್ ಕೊಡೋಕ್ಕೆ ಶುರು ಮಾಡಿದ್ರೆ ಕೊನೆಗೆ ಒಂದು ದಿವಸ ಎಲ್ಲ ಅಭಿಮಾನಿಗಳು ಒಳಗಡೆ ಇರ್ತಾರೆ. ಮಾಡಬಾರ್ದು, ಯಾಕಂದರೆ ಎಲ್ಲ ಕರೆಕ್ಟಾಗಿ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಪ್ರಕರಣ ತನಿಖೆ ಆಗುತ್ತೆ. ಯಾಕಂದರೆ ನೇರವಾಗಿ ಫುಲ್ ಸಾಕ್ಷಿಗಳು ಸಿಕ್ಕಿದೆ, ಕಾರ್ ಬಂದಿರೋದು ಹೋಗಿರೋದು. ಸೊ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ, ಆ ರೀತಿ ಫುಲ್ ಎವಿಡೆನ್ಸ್ಗಳಿದ್ದಾವೆ. ಕರೆಕ್ಟಾಗಿ ತನಿಖೆ ಆಗುತ್ತೆ, ನಿಷ್ಪಕ್ಷಪಾತವಾಗಿ ದರ್ಶನ್ ಅವರು ಹೊರಗಡೆ ಬರ್ತಾರೆ ಈ ಪ್ರಕರಣದಲ್ಲಿ ಅಂತ ನಿಮಗೆ ಅನಿಸುತ್ತೆ? ನಾನು ದರ್ಶನ್ ಬಗ್ಗೆ ಯೋಚನೆ ಮಾಡ್ತಲ್ಲ ಮೇಡಮ್, ಆರೋಪಿ ಬಗ್ಗೆ ನಾನು ಯೋಚನೆ ಮಾಡ್ತಲ್ಲ, ಕೇಸ್ ಬಗ್ಗೆ ನಾನು ಯೋಚನೆ ಮಾಡ್ತಾರೆ. ಪ್ಲಸ್ ಹೋಗಿರೋ ಜೀವಗಳ ಬಗ್ಗೆ ನಾನು ಆಲೋಚನೆ ಮಾಡ್ತಾರದು ಅಷ್ಟೇ. ತಪ್ಪು ಮಾಡಿದರೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕು. ಹೊರಗಡೆ ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು, ಬಂದ್ರೇನು ಬಿಟ್ರೇನು, ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗೆ. ಬಟ್ ಹೋಗಿರೋ ಹೆಣನ ಹೋಗಿರೋ ಪ್ರಾಣನಂತೂ ವಾಪಸ್ ತಂದು ಕೊಡೋಕ್ಕಲ್ಲ, ಹೆಣನ ಮಣ್ಣಿಗೆ ಮುಚ್ಚಿದ್ದಾಯಿತು. ಸೊ ಹಂಗೆ ಬಿಟ್ಬಿಡ್ತಾರೆ, ಇವ್ರಿಗೆ ಬಿಟ್ಬಿಡ್ಲಿ ನೋಡೋಣ, ಆಮೇಲೆ ನೋಡೋಣ, ಬಿಟ್ಟರೆ ಆಮೇಲೆ ಏನಾಗ್ತದೆ ನೋಡೋಣ.